यूरिया का स्वदेशी उत्पादन 70 लाख टन बढ़ाने के लिए 6 उर्वरक संयंत्रों का उद्धार किया जा रहा है। FCIL के गोरखपुर, सिंदरी, तलचर और रामागुंडम संयंत्र, HFCL की बरौनी इकाई और BVFCL की नामरूप फोर्थ। सोने पर सुहागा ये है कि देश में अब बनेगा सिर्फ नीम लेपित यूरिया, क्योंकि इससे होगा किसानों का फायदा ही फायदा। अनाज का उत्पादन 10% तक बढ़ेगा, बढ़ेगी 10-15% नाइट्रोजन क्षमता। ರೈತ ಬಾಂಧವರೇ ನಮಸ್ಕಾರ. ಕೃಷಿ ದರ್ಶನದ ಕೃಷಿ ವಾರ್ತೆಗೆ ಸ್ವಾಗತ. ಇಂದಿನ ಕೃಷಿ ವಾರ್ತೆಯಲ್ಲಿ ಹಣ್ಣು ಮತ್ತು ತರಕಾರಿಗಳ ಮೌಲ್ಯವರ್ಧನೆ, ಫಾರ್ಡರ್ ಪಾರ್ಕ್ ಹಾಗೂ ಸಮಗ್ರ ಕೃಷಿಯಲ್ಲಿ ರೈತನ ಅನುಭವದ ಕುರಿತು ಮಾಹಿತಿಯನ್ನು ತಿಳಿದುಕೊಳ್ಳೋಣ, ಬನ್ನಿ. ರೈತ ಬಾಂಧವರೇ ನಮಸ್ಕಾರ. ಕೃಷಿ ದರ್ಶನದ ಕೃಷಿ ವಾರ್ತೆಗೆ ತಮ್ಮೆಲ್ಲರಿಗೂ ಹಾರ್ದಿಕ ಸ್ವಾಗತ. ಹಣ್ಣು ಮತ್ತು ತರಕಾರಿಗಳು ದಿನನಿತ್ಯ ಬಳಸುವಂತಹ ಆಹಾರ ಪದಾರ್ಥಗಳಾಗಿವೆ. ಸದಾ ಬೇಡಿಕೆಯಲ್ಲಿರುವ ಹಣ್ಣು ತರಕಾರಿಗಳನ್ನು ರೈತರು ಪರ್ಯಾಯವಾಗಿ ಬೆಳೆಯುತ್ತಿದ್ದಾರೆ. ಆದರೆ ಇವುಗಳಲ್ಲಿ ನೀರಿನ ಪ್ರಮಾಣ ಅಧಿಕವಾಗಿರುವುದರಿಂದ ಹೆಚ್ಚು ದಿನಗಳವರೆಗೆ ಕಾಪಾಡುವುದು ಕಷ್ಟಕರ. ಆದ್ದರಿಂದ ಇವುಗಳನ್ನು ಮೌಲ್ಯವರ್ಧಿತ ಪದಾರ್ಥಗಳಾಗಿ ಪರಿವರ್ತಿಸುವುದು ಸೂಕ್ತ ಕ್ರಮವಾಗಿರುತ್ತದೆ. ನಿಮ್ಗೆ ಗೊತ್ತಿರುವ ಹಾಗೆ ಹಣ್ಣು ಮತ್ತು ತರಕಾರಿಗಳಲ್ಲಿ ಬಹಳಷ್ಟು ನೀರಿನ ಅಂಶ ಇರುವುದರಿಂದ ಅವನ್ನು ನಾವು ಬಹಳ ದಿವಸವರೆಗೆ ಶೇಖರಣೆ ಮಾಡಲಿಕ್ಕೆ ಆಗ್ತಾ ಇಲ್ಲ. ಈ ಹಣ್ಣುಗಳನ್ನು ಹಾಳಾಗೋದನ್ನು ತಡಿಬೇಕು ಅಂತಂದರೆ ಒಂದೇ ಮಾರ್ಗ ಅಂದರೆ ಈ ಹಣ್ಣು ಮತ್ತು ತರಕಾರಿಗಳ ಮೌಲ್ಯವರ್ಧನೆ ಮಾಡೋದು. ಉದಾಹರಣೆಗೆ ಈ ಮಾವಿನ ಹಣ್ಣಿಂದ ತೊಗೊಂಡ್ರೆ ಮಾವಿನ ಹಣ್ಣಿಂದ ನಾವು ಜ್ಯೂಸ್ ಮಾಡ್ಬೋದು, ಸಿರಪ್ ಮಾಡ್ಬೋದು, ಸ್ಕ್ವಾಶ್ ಮಾಡ್ಬೋದು, ಜಾಮ್ ಮಾಡ್ಬೋದು, ಹೀಗೆ ಹಲವಾರು ಪದಾರ್ಥಗಳನ್ನು ಮಾಡ್ಬೋದು. ತರಕಾರಿಯಿಂದ ಈ ಒಣಗಿಸಿದ ಪದಾರ್ಥಗಳನ್ನು ಮಾಡ್ಬೋದು. ಇವು ಈ ಮೌಲ್ಯವರ್ಧಿತ ಪದಾರ್ಥಗಳು ನಮ್ಮ ದೇಶದಲ್ಲದೆ ಬೇರೆ ದೇಶದಲ್ಲಿ ಬಹಳಷ್ಟು ಡಿಮಾಂಡ್ಗಳಿವೆ. ಮುಧೋಳ ತಾಲೂಕು ಮುಗಳಕೋಡ್ ಗ್ರಾಮದ ಪ್ರಗತಿಪರ ಕೃಷಿಕರಾದ ಶ್ರೀಕಾಂತ್ ಪರಸಪ್ಪ ಕುಂಬಾರ್ ಅವರು ಒಟ್ಟು 15 ಎಕರೆ ಜಮೀನನ್ನು ಹೊಂದಿದ್ದು, ಅದರಲ್ಲಿ ಅರಿಶಿನ, ಕಬ್ಬು, ಹೆಬ್ಬೇವು, ಬಾರೆಗಿಡ, ಚೆಂಡು ಹೂ, ಜವೆಗೂದಿ, ಮೆಕ್ಕೆಜೋಳ, ಬೆಳ್ಳುಳ್ಳಿ, ಈರುಳ್ಳಿ ಬೆಳೆಗಳನ್ನು ಬೆಳೆಯುತ್ತಿದ್ದಾರೆ. ಸಾವಯವ ಕೃಷಿಗೆ ಒತ್ತು ನೀಡಿರುವ ಇವರು ಎರೆಹುಳು ಗೊಬ್ಬರ ಹಾಗೂ ಪಂಚಗವ್ಯ ತಯಾರಿಸಿಕೊಂಡು ತಮ್ಮ ಬೆಳೆಗಳಿಗೆ ಒದಗಿಸುತ್ತಿದ್ದಾರೆ. ಹನಿ ನೀರಾವರಿಯನ್ನು ಅಳವಡಿಸಿಕೊಂಡು ಜೀವಾಮೃತವನ್ನು ಬೆಳೆಗಳಿಗೆ ನೀಡುತ್ತಿದ್ದಾರೆ. ಆಕಳು ಮತ್ತು ಎಮ್ಮೆಯನ್ನು ಸಾಕುತ್ತಿರುವ ಇವರು ಈ ರೀತಿ ಸಮಗ್ರ ಕೃಷಿಯನ್ನು ಮಾಡಿದರೆ ರೈತರಿಗೆ ಹೆಚ್ಚು ಲಾಭಕರ ಎನ್ನುತ್ತಾರೆ ಶ್ರೀಕಾಂತ್ ಅವರು. ಸುಮಾರು 15 ಎಕರೆ ಕ್ಷೇತ್ರವನ್ನು ಹೊಂದಿದ್ದೇನೆ. ಅದರಲ್ಲಿ 4 ಎಕರೆ ಅರಿಶಿನ, 4 ಎಕರೆ ಕಬ್ಬು, ಉದ್ದು, ಹೆಸರು, ಸೋಯಾಬೀನು, ಆಮೇಲೆ ಗೋವಿನ ಜೋಳ, ಚೆಂಡು ಈ ಥರ ಬೆಳೆಯನ್ನು ಬೆಳೀತಾ ಇದ್ದೀನಿ. ಸುಮಾರು 1 ಎಕರೆ 10 ಗುಂಟೆಯಲ್ಲಿ ನಾನು ಮಲ್ಚಿಂಗ್ ಶೀಟ್ ಹಾಕಿ ಅರಿಶಿನವನ್ನು ಬೆಳೆದಿದ್ದೇನೆ. ನೀರಿನ ಅಭಾವ ತುಂಬ ಇದೆ ನಮ್ಮ ಹೊಲದಲ್ಲಿ. ಹಾಗಾಗಿ ನಾನು ಸಸಿಗಳನ್ನು ತಯಾರಿಸಿಕೊಂಡಿದ್ದೇವೆ. ಈ ಅರಿಶಿನದಲ್ಲಿ ನುಗ್ಗೆ, ಚೆಂಡು ಹೂ ಮತ್ತು ಹೆಬ್ಬೇವನ್ನು ಅಂತರ್ಬೆಳೆಯಾಗಿ ಬೆಳ್ಕೊಂಡಿದ್ದೀವಿ. ಸುಮಾರು ಚೆಂಡುವಿಂದ ಈಗಾಗಲೇ 10,000 ಆದಾಯ ಬಂದಿದೆ. ನಂತರ ನುಗ್ಗೆಯಿಂದ ನಮಗೆ 50,000 ಇಳುವರಿ ಆದಾಯ ನಿರೀಕ್ಷೆ ಇದೆ. ಹೆಬ್ಬೇವು 8 ವರ್ಷಗಳ ನಂತರ ಅದರದ್ದು ಆದಾಯನ ನಿರೀಕ್ಷೆ ಮಾಡ್ತಾಯಿದ್ದೀವಿ. ಸುಮಾರು ಇದರಿಂದ 1 ಎಕರೆಗೆ 40 ಕ್ವಿಂಟಲ್ದಷ್ಟು ನಾವು ಇಳುವರಿನ ನಿರೀಕ್ಷೆ ಮಾಡ್ತಾಯಿದ್ದೀವಿ. ಸುಮಾರು ಈಗಿನ ಧಾರಣೆ ದರದ ಪ್ರಕಾರ ಒಂದು 10,000 ಕ್ವಿಂಟಲ್ ಬಂದರೂ ಸಹಿತ ಒಂದು 4 ಲಕ್ಷ ರೂಪಾಯಿದಷ್ಟು ಆದಾಯ ನಿರೀಕ್ಷೆ ಮಾಡಿದ್ದೀವಿ. ಅದರಲ್ಲಿ ಸುಮಾರು ಒಂದು 75,000 ಖರ್ಚನ್ನು ಮಾಡಿದ್ದೀವಿ ನಾವು ಈಗಾಗಲೇ. ಸುಮಾರು 3,25,000 ನಮಗೆ ಅರಿಶಿನದಿಂದ ಆದಾಯ ನಿರೀಕ್ಷೆ ಮಾಡಿದ್ದೀವಿ. ನುಗ್ಗೆಯಿಂದ 50,000, ಆಮೇಲೆ ಚೆಂಡುವಿಯಿಂದ 10,000 ನಿರೀಕ್ಷೆ ಮಾಡಿದ್ದೀವಿ. ಆಮೇಲೆ ಇನ್ನುಳಿದಂತೆ ಇನ್ನೂ 2 ಎಕರೆಯಲ್ಲಿ ನಾವು ಅರಿಶಿನ ಮತ್ತು ಆ್ಯಪಲ್ ಬೇರನ್ನು ಅಂತರ್ಬೆಳೆಯಾಗಿ ತೊಗೊಂಡಿದ್ದೀವಿ. ಸುಮಾರು ಇದರಲ್ಲಿ ಚೆಂಡು ಚೆನ್ನಾಗಿ ಬೆಳೆದಿದೆ, ಆನಂತರ ಅರಿಶಿನೂ ಚೆನ್ನಾಗಿ ಬೆಳೆದಿದೆ. ಇಲ್ಲಿ ಆ್ಯಪಲ್ ಬೇರನ್ನು ಮೊದಲೇ ವರ್ಷ ನಾವು ಹೂಗಳನ್ನು ಉದುರಿಸಿ ನಂತರ 2ನೇ ವರ್ಷದಲ್ಲಿ ಬೆಳೆಯನ್ನು ಹೋಗ್ತಾ ಇದ್ದೀವಿ. ಇನ್ನುಳಿದಂತೆ ನಾವು 4 ಎಕರೆ ಕಬ್ಬನ್ನು ಬೆಳೆದಿದ್ದೀವಿ. ಪ್ರತಿ ವರ್ಷ ನಾವು ಫ್ಯಾಕ್ಟ್ರಿಗೆ ಕಳಿಸ್ತಾ ಇದ್ದೀವಿ. ಈ ವರ್ಷ ನಾವು ಬೆಲ್ಲ ಮಾಡಿ ಸಾವಯವ ಬೆಲ್ಲ ಮಾಡಬೇಕಂತ ಅಂದ್ಕೊಂಡಿದ್ದೀವಿ. ಆಮೇಲೆ ಇನ್ನುಳಿದಂತೆ ನಾವು ಉದ್ದು, ಹೆಸರು, ಗೋವಿನ ಜೋಳ, ಚೆಂಡುವಿನ ಬೆಳೆದು ಈಗಾಗಲೇ ಮಾರುಕಟ್ಟೆಗೆ ಸಾಗಿಸಿದ್ದೀವಿ. ಈ ಹಿಂಗಾರಿಯಲ್ಲಿ ಗೋಧಿ ಮತ್ತು ಸದಕ, ಆಮೇಲೆ ನವಧಾನ್ಯಗಳನ್ನು ಬಿತ್ತಿದ್ದೀವಿ. ಆಮೇಲೆ 1 ಎಕರೆ ಈಗಾಗಲೇ ಬೆಳ್ಳುಳ್ಳಿ ಇದೆ ನನ್ನ ಹತ್ರ.
ಇಳುವರಿಯಲ್ಲಿ ಸಾಕಷ್ಟು ಪ್ರತಿ ವರ್ಷ ಬದಲಾವಣೆ ಆಗ್ತಾ ಬಂದಿದ್ದೀವಿ. ಆಮೇಲೆ 2015 ಇಸ್ವಿಯಲ್ಲಿ ನಮಗೆ ಮಹೀಂದ್ರ ಅಗ್ರಿ ಅವಾರ್ಡ್ ಲಭಿಸಿದೆ. ಈ ವಿಷಯನ ಹೇಳೋಕ್ಕೆ ತುಂಬ ಸಂತೋಷ ಆಗ್ತಾಯಿದೆ. ಆಮೇಲೆ ನಾನು 4 ವರ್ಷದಿಂದ ಸಾವಯವ ಕೃಷಿಯನ್ನು ಮಾಡ್ತಾಯಿದ್ದೀನಿ. ಮೊದಲ 2 ವರ್ಷ ನಮಗೆ ಇಳುವರಿಯಲ್ಲಿ ಸ್ವಲ್ಪ ಕಡಿಮೆ ಬಂತು. ಆದರೆ 3ನೇ ವರ್ಷದಿಂದ ನಮಗೆ ಇಳುವರಿಯಲ್ಲಿ ಪ್ರತಿ ವರ್ಷದಲ್ಲಿ ಹೆಚ್ಚಾಗ್ತಾ ಬಂದಿದೆ. ನಾವು ಸಾವಯವ ಕೃಷಿ ಮಾಡ್ತಾಯಿದ್ದರಿಂದ ಖರ್ಚು ಸಾಕಷ್ಟು ಕಡಿಮೆ ಆಗಿದೆ. ಆಮೇಲೆ ನಾವು ರಸಗೊಬ್ಬರ ಮತ್ತು ಇತರೆ ಕೀಟನಾಶಕಗಳ ಅವಲಂಬನೆ ಕಡಿಮೆ ಆಗಿದೆ. ನಾವೇ ಸಾಕಷ್ಟು ಮನೆಯಲ್ಲಿ ಔಷಧಿಗಳನ್ನು ತಯಾರಿ ಮಾಡಿಕೊಂಡು ನಾವು ಔಷಧಿಗಳನ್ನು ಸಿಂಪಡಣೆ ಮಾಡ್ತೀವಿ. ಈ ಜೀವಾಮೃತ ಮತ್ತು ಪಂಚಗಳು ಈ ಥರದ ಒಂದಿಷ್ಟು, ಆಮೇಲೆ ಕಷಾಯಗಳನ್ನು ತಯಾರಿ ಮಾಡಿಕೊಂಡು ನಾವೇ ಬೆಳೆಗಳ ಸಿಂಪಡಣೆ ಕೊಡ್ತೀವಿ. ಆಮೇಲೆ ನಂದು ಪೂರ್ತಿ ಜಮೀನಿಗೆಲ್ಲ ನಾನು ಡ್ರಿಪ್ಪನ್ನು ಅಳವಡಿಸಿದ್ದೀನಿ. ಆಮೇಲೆ ಹೊಸ ಹೊಸ ತಾಂತ್ರಿಕತೆಯನ್ನು ಅಳವಡಿಸ್ಕೋತಾ ಇದ್ದೀವಿ. ಇದರ ಜೊತೆ ಜೊತೆಗೆ ನಾವು ಹೈನುಗಾರಿಕೆ ಆಮೇಲೆ ಪಶುಸಂಗೋಪನೆಗೆ ಹೆಚ್ಚಿನ ಒತ್ತು ಕೊಡ್ತಾ ಇದ್ದೀವಿ. ನಮ್ಮ ತೋಟದಲ್ಲಿ ಸಮಗ್ರ ಕೃಷಿಯನ್ನು ಅಳವಡಿಸಿಕೊಂಡಿದ್ದೇವೆ. ನಮ್ಮ ತೋಟದಲ್ಲಿ ಈಗ ತೋಟಗಾರಿಕೆ ಬೆಳೆಗಳು, ಹೂವಿನ ಬೆಳೆಗಳು, ಬೇಳೆಕಾಳುಗಳನ್ನು, ವಾಣಿಜ್ಯ ಬೆಳೆಗಳನ್ನು ನಾವು ಬೆಳೀತಾ ಇದ್ದೀವಿ. 4 ವರ್ಷದಿಂದ ಬೆಳೀತಾ ಇದ್ದೀವಿ. ಇದರಿಂದ ನಮಗೆ ಒಂದು ಸುಸ್ಥಿರ ಕೃಷಿಗೆ ಅನುಕೂಲವಾಗಿದೆ. ಆಮೇಲೆ ಆದಾಯದಲ್ಲಿ ಪ್ರತಿ ವರ್ಷದಿಂದ ವರ್ಷಕ್ಕೆ ನಮಗೆ ಆದಾಯ ವೃದ್ಧಿಯಾಗಿದೆ. ಬೆಂಗಳೂರಿನ ಹೆಬ್ಬಾಳದಲ್ಲಿರುವ ಪಶು ವೈದ್ಯಕೀಯ ಮಹಾವಿದ್ಯಾಲಯದ ಜಾನುವಾರು ನಿರ್ವಹಣಾ ವಿಭಾಗದಲ್ಲಿ ಫಾಡರ್ ಪಾರ್ಕ್ ಅಂದರೆ ಏಕದಳ ಮೇವಿನ ಬೆಳೆಗಳ ಪಾರ್ಕ್ ಹಾಗೂ ಪ್ರೋಟೀನ್ ಪಾರ್ಕ್ ಅಂದರೆ ದ್ವಿದಳ ಧಾನ್ಯಗಳ ಪಾರ್ಕನ್ನು ಅಭಿವೃದ್ಧಿಪಡಿಸಲಾಗಿದೆ. ಇಲ್ಲಿ ಸುಮಾರು 40 ರೀತಿಯ ವಿವಿಧ ಏಕದಳ ಹಾಗೂ ದ್ವಿದಳ ಧಾನ್ಯದ ಬೆಳೆಗಳನ್ನು ಬೆಳೆಯಲಾಗಿದೆ. ಆಸಕ್ತ ರೈತ ಬಾಂಧವರು ಈ ಬೆಳೆಗಳನ್ನು ವೀಕ್ಷಿಸಬಹುದು. ಅಲ್ಲದೆ ಬಿತ್ತನೆ ಬೀಜ ಹಾಗೂ ಬಿತ್ತನೆ ತುಂಡುಗಳನ್ನು ಖರೀದಿಸಬಹುದು ಎನ್ನುತ್ತಾರೆ ಇಲ್ಲಿನ ತಜ್ಞರು. ಇದರಲ್ಲಿ ಪ್ರಮುಖವಾಗಿ ನಾವು ಎರಡು ವಿಭಾಗವಾಗಿ ನಾವು ಮಾಡಿದ್ದೇವೆ. ಒಂದು ಫಾಡರ್ ಮ್ಯೂಸಿಯಂ ಅಥವಾ ಫಾಡರ್ ಪಾರ್ಕ್ ಅಂತ ಹೇಳ್ಬೋದು. ಇನ್ನೊಂದು ನಾವು ಪ್ರೋಟೀನ್ ಪಾರ್ಕ್ ಅಂತ. ಪ್ರೋಟೀನ್ ಪಾರ್ಕ್ ಅಂತ ಹೇಳೋದು ಇಷ್ಟೇ. ಅದು ಪ್ರೋಟೀನ್ ಪಾರ್ಕ್ ಅಂದರೆ ದ್ವಿದಳ ಧಾನ್ಯದ ಮೇವುಗಳು. ಇದರ ಬಗ್ಗೆ ಸಾಮಾನ್ಯವಾಗಿ ಸುಮಾರು ರೈತರು ಇದನ್ನು ಇಗ್ನೋರ್ ಮಾಡಿಬಿಡ್ತಾರೆ. ಇದರ ಬಗ್ಗೆ ಕಾಳಜಿನೂ ವಹಿಸೋದಿಲ್ಲ. ಹೆಚ್ಚಾಗಿ ಸಾಮಾನ್ಯವಾಗಿ ನಮಗೆ ಸೀರಿಯಲ್ಸ್ ಅಥವಾ ನಾನ್ ಲೆಗ್ಯೂಮ್ಸ್ ಅಥವಾ ಏಕದಳ ಮೇವಿನ ಬೆಳೆಗಳು, ಮೆಕ್ಕೆಜೋಳ, ಜೋಳ ಅಥವಾ ಸೀಮೆ ಹುಲ್ಲು ಅಥವಾ ನಾಟಿ ಹುಲ್ಲು, ಇವುಗಳನ್ನು ನಾವು ಬೆಳೆಸೋದು ಒಂದು ರೂಢಿಯಲ್ಲಿ ಇದೆ ನಮ್ಮ ರೈತರಲ್ಲಿ. ನಮ್ಮಲ್ಲಿ ಇರ್ತಕ್ಕಂಥ ಒಂದು 40 ತಳಿಗಳಲ್ಲಿ ಸುಮಾರು ಒಂದು 20-25 ತಳಿಗಳು ಏಕದಳ ಧಾನ್ಯಗಳು. ಅದಕ್ಕೆ ನಾವು ಫಾಡರ್ ಪಾರ್ಕ್ ಅಥವಾ ಫಾಡರ್ ಮ್ಯೂಸಿಯಂ ಅಂತ ಹೇಳ್ಬೋದು. ಇನ್ನೊಂದು ಒಂದು 15-20 ತಳಿಗಳಲ್ಲಿ ಒಂದು ದ್ವಿದಳ ಧಾನ್ಯದ ಮೇವಿನ ಬೆಳೆಗಳಿದ್ದಾವೆ, ಅದನ್ನು ನಾವು ಪ್ರೋಟೀನ್ ಪಾರ್ಕ್ ಅಂತ ಹೆಸರಿಸ್ತೇವೆ. ಏಕದಳ ಮೇವು ಹೆಚ್ಚು ಇಳುವರಿಯನ್ನು ಕೊಡ್ತಕ್ಕಂಥದ್ದು. ಇದರಲ್ಲಿ ಶಕ್ತಿಯುತ ಒಂದು ಎನರ್ಜಿ ಕಂಟೆಂಟ್ ಇದರಲ್ಲಿ ಜಾಸ್ತಿ ಇರುತ್ತೆ. ಇನ್ನು ದ್ವಿದಳದಲ್ಲಿ ಪ್ರೋಟೀನ್ ಅಂತ, ಸಸಾರಜನಕ ಅಂತ ಹೇಳ್ತೀವಿ, ಅದು ಜಾಸ್ತಿ ಇರುತ್ತೆ. ಇವನ್ನ ಹಾಕುವಂಥ ಪ್ರಮಾಣ ಹೇಗಪ್ಪ, ನಾವು ಸಾಮಾನ್ಯವಾಗಿ ಏನು ಮಾಡ್ತೇವೆ, ಹೆಚ್ಚು ಇಳುವರಿ ಬರ್ತಕ್ಕಂಥ ಮೇವನ್ನು ಜಾಸ್ತಿ ಕೊಟ್ಬಿಡ್ತೀವಿ, ಆವಾಗ ಹೊಟ್ಟೆ ಊತ ಇವೆಲ್ಲ ಕಾಯಿಲೆಗಳು ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಅದನ್ನು ನಾವು ಹೋಗಲಾಡಿಸೋಕ್ಕೆ ಏನು ಮಾಡಬೇಕು ಅಂತಂದರೆ, ಒಂದು ಪ್ರಮಾಣ ಅಥವಾ ಒಂದು ಭಾಗದಷ್ಟು ದ್ವಿದಳ ಧಾನ್ಯದ ಮೇವು, ಇನ್ನು 3 ಭಾಗದಷ್ಟು ಏಕದಳ ಧಾನ್ಯದ ಮೇವನ್ನು ಕೊಟ್ಟಾಗ ಹಸುಗಳಿಗೆ ಸುಮಾರು ಒಂದು 10 ಲೀಟ್ರ್ ಕೊಡ್ತಕ್ಕಂಥ ಹಸುವಿಗೆ ಎಷ್ಟು ಕೊಡ್ಬೋದಪ್ಪ, ಒಂದು 30 ಕೆಜಿ ಬೇಕಾಗುತ್ತೆ. ಅದರ ಒಂದು ದೇಹದ ಪ್ರಮಾಣದಲ್ಲಿ 2-3% ಅಂತಂದಾಗ ದೇಹದ ತೂಕಕ್ಕೆ ಅನುಸಾರವಾಗಿ ಒಂದು 30 ಕೆಜಿ ಬರುತ್ತೆ ಹಸುರು ಮೇವಾಗಿ. ಅದರಲ್ಲಿ ಒಂದು ಭಾಗ ಅಂತಂದಾಗ ನಾವು ಒಂದು 8-10 ಕೆಜಿ ದ್ವಿದಳ ಧಾನ್ಯದ ಮೇವನ್ನು ಕೊಡಬೇಕು. ಆಮೇಲೆ 18-20 ಕೆಜಿಯಷ್ಟು ಏಕದಳ ಧಾನ್ಯದ ಮೇವನ್ನು ಕೊಟ್ಟಾಗ ನಮಗೆ ಇದರಿಂದ ಹೆಚ್ಚು ಉಪಯುಕ್ತ ಆಗುತ್ತೆ, ಹೆಚ್ಚು ಇಳುವರಿ ಕೂಡ ಬರುತ್ತೆ. ಸೊ ಇದರ ಒಂದು ಪ್ರಯೋಜನವನ್ನು ಪ್ರತಿಯೊಬ್ಬ ರೈತರು ಇದನ್ನು ಪಡ್ಕೋಬೇಕು. ಈಗಾಗಲೇ ಸುಮಾರು 1000 ಜನ ರೈತರು ಸುಮಾರು ಒಂದು 5-6 ವರ್ಷಗಳಿಂದ ನಮ್ಮಲ್ಲಿ ಬಂದು ಭೇಟಿ ಕೊಟ್ಟಿದ್ದಾರೆ. ಆವಾಗ ಇದ್ರ ಬಗ್ಗೆ ಮಾಹಿತಿಯನ್ನು ಕೇಳ್ತಾ ಇರ್ತಾರೆ. ತಮಗೆ ಯಾವುದೇ ತರಹದ ಮಾಹಿತಿ ಬೇಕಂದಾಗ ತಾವು ಯಾವಾಗಲಾದರೂ ಬಂದು ಇಲ್ಲಿ ವಿಸಿಟ್ ಮಾಡಿ, ನಮ್ಮ ಒಂದು LPM ಲೈಫ್ ಸ್ಟಾಕ್ ಪ್ರೊಡಕ್ಷನ್ ಮ್ಯಾನೇಜ್ಮೆಂಟ್ ಅಂತ ಒಂದು ವಿಭಾಗ ಡಿಪಾರ್ಟ್ಮೆಂಟ್ ಇದೆ ನಮ್ಮ ಪಶುವೈದ್ಯ ಮಹಾವಿದ್ಯಾಲಯ ಬೆಂಗಳೂರು ಹೆಬ್ಬಾಳಲ್ಲಿ. ಇಲ್ಲಿ ಬಂದು ತಾವು ಇದರ ಬಗ್ಗೆ ವಿಶೇಷವಾದ ಎಲ್ಲ ಥರದ ಬೀಜ ಅಥವಾ ರೂಟ್ ಕಡ್ಡಿ, ಬೇರಿನ ಕಡ್ಡಿಗಳು ಅಥವಾ ಇವುಗಳ ಸಾವಯವ ಅಥವಾ ಹೇಗೆ ನಾವು ಮೇವನ್ನು ಬೆಳೀಬೇಕು ಅನ್ನೋದ್ರ ಬಗ್ಗೆ ಪ್ರತಿಯೊಂದು ಮಾಹಿತಿಯನ್ನು ತಮಗೆ ನಾವು ನೀಡಲಾಗ್ತದೆ, ಉಚಿತವಾಗಿ ನೀಡ್ತೇವೆ. ಸೊ ಇದರ ಬಗ್ಗೆ ನಾವು ತಾವು ಬಂದುಬಿಟ್ಟು ಯಾವುದೇ ಸಮಯದಲ್ಲಾದರೂ ಬಂದು ಮಾಹಿತಿಯನ್ನು ಪಡೆದುಕೋಬೇಕು ಅಂತ. ರೈತ ಬಾಂಧವರೇ, ಇನ್ನು ಮುಂದೆ ಕೃಷಿ ದರ್ಶನ ಮುಂದುವರಿಯುವುದು. ಕಿರು ಮಾಹಿತಿಯ ಕೃಷಿ ವಾರ್ತೆಯನ್ನು ನೋಡಿದ್ರಿ. ಈಗ ಸಮಗ್ರ ಮಾಹಿತಿಯ ಕೃಷಿ ದರ್ಶನ.
ಪ್ರಮುಖ ದ್ವಿದಳ ಧಾನ್ಯಗಳಲ್ಲಿ ಒಂದಾದ ತೊಗರಿಯನ್ನ ನಾವು ದಿನನಿತ್ಯ ಆಹಾರದಲ್ಲಿ ಬಳಸ್ತೀವಿ. ಹಾಗಾಗಿ ತೊಗರಿಗೆ ಬೆಲೆ ಬೇಡಿಕೆ ಅಧಿಕ. ಇಲ್ಲೊಬ್ಬ ಕೊಪ್ಪಳದ ಪ್ರಗತಿಪರ ರೈತ ತೊಗರಿ ಬೆಳೆಯ ಕೃಷಿ ಮಾಡಿ ಅನುಭವವನ್ನ ಹಂಚಿಕೊಂಡಿದ್ದಾರೆ. ಬನ್ನಿ ನೋಡೋಣ. ತೊಗರಿ ಒಂದು ಪ್ರಮುಖ ದ್ವಿದಳ ಧಾನ್ಯ ಬೆಳೆ. ದಿನನಿತ್ಯ ಆಹಾರದಲ್ಲಿ ಬಳಸಲ್ಪಡುವ ತೊಗರಿಯನ್ನು ಬಹುತೇಕ ರೈತರು ಮುಖ್ಯ ಕೃಷಿಯಾಗಿಯೂ ಬೆಳೆಯುತ್ತಾರೆ. ಇವರು ಕೊಪ್ಪಳದ ಪ್ರಗತಿಪರ ರೈತ ವಿಶ್ವನಾಥ್ ಗುರುಶಾಂತಪ್ಪ ಅಗಡಿ. 21 ಎಕರೆ ಒಣಭೂಮಿಯನ್ನು ಹೊಂದಿರುವ ಇವರು ಮೆಕ್ಕೆಜೋಳ, ತೊಗರಿ, ಸಜ್ಜೆಯನ್ನು ಬೆಳೆಯುತ್ತಿದ್ದಾರೆ. ಶಿರವಾಡಿಗೆಯಲ್ಲಿದೆ, ಸರ್ವೆ ನಂಬರ್ 56, 21 ಎಕರೆ ಇದೆ, ಎಲ್ಲ ಡ್ರೈ ಲ್ಯಾಂಡ್. ಮೊದಲು ಮೆಕ್ಕೆಜೋಳ, ಅದರಲ್ಲಿ ನಡಕ್ಕೆ ತೊಗರಿ ಹಾಕ್ತಿದ್ವಿ, 6 ಸಾಲಿಗೊಂದು. ಆಮೇಲೆ ಸಜ್ಜೆ ಹಾಕ್ತಿದ್ವಿ, ಆಮೇಲೆ ಹೆಸರು ಹಾಕ್ತಿದ್ವಿ, 6 ಸಾಲಿಗೊಂದು 7 ಸಾಲಿಗೊಂದು ತೊಗರಿ ಹಾಕ್ತಿದ್ವಿ. ಎಲ್ಲ ಮಳೆ ಭೂಮಿ ಮಾಡ್ತಿದ್ವಿ. ತಜ್ಞರ ಸಲಹೆಯ ಮೇರೆಗೆ ತೊಗರಿ ಬೆಳೆಯನ್ನು ಕೈಗೊಂಡಿರುವ ವಿಶ್ವನಾಥ್ ಅವರು ಬೀಜ ಬಿತ್ತನೆಯಲ್ಲದೆ ನರ್ಸರಿಗಳಲ್ಲಿ ಸಸಿಗಳನ್ನು ತಯಾರು ಮಾಡಿಯೂ ಬಿತ್ತಿದ್ದಾರೆ. ಕೃಷಿ ವಿಜ್ಞಾನಿಗಳು ನಮಗೆ ಬಂದು ಇವರು ಬಂದು ನಮಗೆ ಸಲಹೆ ಕೊಟ್ಟರು, ಇಲ್ಲ ಈ ಸಲ ತೊಗರಿ ಈ ಸಲ ದ್ವಿದಳ ಧಾನ್ಯ ಜಾಸ್ತಿ ಬೆಳೀರಿ ಅಂಥೇಳಿ. ಅದಕ್ಕೆ ಈ ಸಲ ಇದೇ ಫಸ್ಟ್ ಟೈಮ್ ಈ ಥರ ಬೆಳೆ ಬೆಳೆದಿರೋದು. ಇದು 6 ಫೂಟಿಗೆ 1 ಸಾಲು ಇದೆ. ಭೂಮಿ ಸಿದ್ಧತೆ ಅಂದರೆ ಮೊದಲು ಇವರೆಲ್ಲ ಹೇಳಿದರು, ಹೇಳಿದ ಮೇಲೆ ಅದನ್ನೆಲ್ಲ ನೇಗಿಲು ಹೊಡೆದು ಗೊಬ್ಬರ ಹಾಕಿ ಎಲ್ಲ ರೆಡಿ ಮಾಡಿ ಆಮೇಲೆ 6 ಫೂಟಿಗೆ 1 ಸಾಲು, ಗಿಡದಿಂದ ಗಿಡಕ್ಕೆ 2 ಫೂಟು 2.5 ಫೂಟಿಗೊಂದು ಆ ಥರ ಒಂದು ಹೆಕ್ಟರ್ ಜಮೀನು ಅದು ಬೇರೆ ಹಾಕಿದ್ವಿ. ಆಮೇಲೆ ಒಂದು ಟ್ರಾನ್ಸ್ಪ್ಲಾಂಟ್ ಇದು ಮಾಡಿ ಅದು ಒಂದು ಬೇರೆ ಮಾಡಿದ್ವಿ, ಪ್ಯಾಕೆಟ್ನಲ್ಲಿ ಸಸಿ ಬೆಳೆಸಿ ಆಮೇಲೆ ಅದನ್ನ ತೊಗೊಂಬಂದು ಒಳ್ಳೆ ಇದರಲ್ಲಿ ಸಾಲು ಬಿಟ್ಟು ಅದು 6 ಫೂಟಿಗೊಂದು 6 ಫೂಟಿಗೊಂದು ಮಾಡಿ ಅದನ್ನೊಂದು ಹೆಕ್ಟರ್ ಬೇರೆ ಸಪ್ರೇಟಾಗಿ ಇದು ಮಾಡಿ. ನಾಟಿ ಮಾಡೋಕ್ಕೆ ಮೊದಲಾಗಿ ಅದು ದೊಣ್ಣೆ ಉಳಿದು ಗೊಬ್ಬರ ಬೇರೆ ಹಾಕಿದ್ವಿ, ಸಗಣಿ ಗೊಬ್ಬರ ಹಾಕಿದ್ವಿ. ಆಮೇಲೆ ಬೀಜ ಊರಿ ಬೀಜ ಆದಮೇಲೆ ಸ್ವಲ್ಪ ನಾಟಿ ಬಂದಾಗ ರಿಂಗ್ ಹೊಡೆದು ಅದಕ್ಕೆ ಯೂರಿಯಾ ಗೊಬ್ಬರ ಕಾಂಪ್ಲೆಕ್ಸ್ನು ಇದು ಮಾಡಿ ಡಿ ಎ ಪಿ ಫಸ್ಟಿಗೆ ಬೀಜ ಹಾಕೋಕ್ಕೆ ಮುಂಚೆ ಡಿ ಎ ಪಿ ಗೊಬ್ಬರ ಹಾಕಿದ್ವಿ. ಸ್ವಲ್ಪ ಎತ್ತರ ಆದಮೇಲೆ ಯೂರಿಯಾನು ಕಾಂಪ್ಲೆಕ್ಸ್ ಹಾಕಿತ್ತು. ಎಲ್ಲ ಮಳೆ ಆಶ್ರಿತವಾಗಿ ಮಾಡಿದ್ವಿ. ಈ ಸಲ ಕೃಷಿ ಭಾಗ್ಯ ಇದರೊಳಗೆ ಕೆರೆಯಿಂದ ಮಾಡಿಕೊಂಡು ಗೌರ್ಮೆಂಟ್ಲಿಂದ ಸವಲತ್ತು ಸಿಕ್ಕಿತ್ತು ಸಬ್ಸಿಡಿ. ಇದರಲ್ಲಿ 21 ಮೀಟ್ರ್ ಅಂತ ಉದ್ದ ಅಗಲ ಮಾಡಿ 3 ಮೀಟ್ರ್ ಡೆಪ್ತ್ನಲ್ಲಿ ಕೃಷಿ ಭಾಗ್ಯ ಇದರೊಳಗೆ ನನಗೆ 80% ಸಬ್ಸಿಡಿ ಒಳಗೆ ಕೃಷಿ ಭಾಗ್ಯ ಇದು ಅಗ್ರಿಕಲ್ಚರ್ ಆಫೀಸರಿಂದ ನನಗೆ ಸಹಾಯಧನದಿಂದ ಮಾಡ್ಕೊಂಡಿದ್ದೀನಿ. ಆ ಥರ ಎಲ್ಲ ರೈತರು ಈ ಥರ ಉಪಯೋಗ ತೊಗೋಬೇಕು ಅಂತೇಳಿ ನಂದು ಅದರಲ್ಲಿಂದ ಭಾಳ ಅನುಕೂಲ ಆಗೈತೆ. ಮಳೆ ಹೋದಾಗ ನಾವು 1 ನೀರು 2 ನೀರು ಬೆಳೆ ಕೊಟ್ಕೊಳಕ್ಕೆ ಇದು ಮಾಡೋಕೆ ಅನುಕೂಲ ಆಗೈತೆ. ಅದರಲ್ಲಿದ್ದ ಮಳೆ ಆದಾಗ ಒಂದು 2 ಸಲ ನೀರು ತುಂಬಿದಾಗೂ ನಮ್ಗೆ ಅದರದ್ದು ನೀರು 2 ಸಲ ನೀರು ಬಿಟ್ಕೊಂಡ್ರೆ ಮತ್ತೊಂದು ತಿಂಗಳು ಮಟ್ಟ ನಮಗೆ ಪೀಕ್ ಇದಾಗಲಾರ್ದಂಗೆ ನಮಗೆ ಭಾಳ ಅನುಕೂಲ ಆಗೈತೆ. ಅದರಲ್ಲಿಂದ ಕಳೆ ನಿಯಂತ್ರಣ ಇದರಲ್ಲಿ ನಾವು ಗಾಡಿ ಓಡಿಸಿ ಎತ್ತಿಲ್ಲ, ಇದರಲ್ಲೇ ಜಾಸ್ತಿ ಅಂತರ ಜಾಸ್ತಿ ಇದೆಯಲ್ಲ, ಟ್ಯಾಕ್ಟ್ರಲ್ಲೇ ಹರಗಿ ಟ್ಯಾಕ್ಟ್ರಲ್ಲಿ ಇದು ಮಾಡಿ ಅದು ಸ್ವಲ್ಪ ಕಳೆ ನಿವಾರಣೆ ಮಾಡಿ ಗಿಡದ ಬಡ್ಡೆಗೆ ಏನು ಬರ್ತೈತೆ ಅದನ್ನೆಲ್ಲ ಲೇಬರ್ ಕೈಲಿಂದ ಮಾಡಿಸ್ಕೊಳ್ತಾರೆ. ಅದು ಮಿಡ್ಚಿ ಅಂತ ಹುಳ ಬರ್ತೈತಿ ಹಿಂಗೆ ಇದೇ ಹಸುರುಳ್ಳಿ, ಅದು ಸಾಣದಿರೋದಾಗ ಸ್ವಲ್ಪ ಎಣ್ಣೆ ಕಂಟ್ರೋಲ್ ಮಾಡಿದ್ವಿ. ಇಮಾಮೆಮ್ ಬೆಂಜೆಟ್ ಅಂತೇಳಿ ಆಮೇಲೆ ಬೇನ್ ಕಷಾಯನೂ ಇದು ಮಾಡಿದ್ವಿ. ಫಸ್ಟಿಗೆ 1-2 ಸಲ ಬೇನ್ ಕಷಾಯ ಮಾಡಿದ್ವಿ, ಆಮೇಲೆ ಇಮಾಮೆಮ್ ಬೆಂಜೆಟ್ ಅಂತೇಳಿ ಒಂದು ಪೌಡ್ರ್ ಬರುತ್ತೆ, ಅದು ಒಂದು ಟ್ಯಾಕಿಗೆ 10 ml ಹಾಕಿ ಅದನ್ನು ಇದು ಮಾಡಿ ಸ್ಪ್ರೇ ಮಾಡಿ ಕಂಟ್ರೋಲ್ ಮಾಡ್ತೀನಿ. ನಮ್ಗೆ ಈ ಸಲ ಮಳೆ ಸ್ವಲ್ಪ ಕೈ ಕೊಟ್ಟಿರೋದ್ರಿಂದ ಸ್ವಲ್ಪ ಇಳುವರಿ ಕಡಿಮೆ ಆಗಿದೆ. ಸರ್ ಮಳೆ ಬಂದಿತ್ತಂದ್ರೆ 10-12 ಕ್ವಿಂಟಲ್ ಮಟ್ಟ 1 ಎಕರೆಗೆ ನಮ್ಗೆ ಇಳುವರಿ ಬರ್ತಿತ್ತು. ಅದ ಸಲ ಮಳೆ ಸ್ವಲ್ಪ ಆದಷ್ಟು ಕಡಿಮೆ ಆಗೈತಿ, ನೋಡ್ಬೇಕು ಅದ್ರ ಮೇಲೆ ಎಷ್ಟಾಗ್ತೈತಿ. ಇದು 1 ಎಕರೆಗೆ ಮಿನಿಮಮ್ 15-17-17 ಸಾವಿರ ಮಟ ಬರ್ತೈತಿ ಖರ್ಚು. ವೆಚ್ಚ ಸ್ಟಾರ್ಟಿಂಗ್ ಇದರಿಂದ ಹಿಡಿದು 17-18 ಸಾವಿರ ಮಟನೂ ಬರ್ತೈತಿ. ಚಲೋ ಹೊತ್ತಿನ ಇಳುವರಿ ಬಂದ್ರೆ ನಮ್ಗೆ ಎಕರೆಗೆ 1-20 ಸಾವಿರ ಮಟ ಉಳಿತೈತಿ. 8-10 ಕ್ವಿಂಟಲ್ದು ಬಂದ್ರೆ ನಮಗೊಂದು 20-25 ಸಾವಿರ ರೂಪಾಯಿ ಉಳಿತೈತಿ 1 ಎಕರೆ. ಬೆಳೆ ಚೆನ್ನಾಗಿತ್ತು, ಮಳೆ ಚೆನ್ನಾಗಿ ಅದು ಇದಾದವು ಅಂದ್ರೆ ನಮ್ಗೆ ಅದರಿಂದ ಏನು ಲಾಸ್ ಏನಿಲ್ಲ. ಹೀಗೆ ತಜ್ಞರ ಮಾರ್ಗದರ್ಶನದಲ್ಲಿ ತೊಗರಿ ಬೆಳೆಯನ್ನು ಕೈಗೊಂಡಿರುವ ವಿಶ್ವನಾಥ್ ಅವರು ಉತ್ತಮ ಆದಾಯ ಮತ್ತು ಉತ್ತಮ ಇಳುವರಿಯ ಆಶಯವನ್ನು ಹೊಂದಿದ್ದಾರೆ.
ये बदलाव क्या है, बदलाव से हुआ क्या है भैया? ये बड़े काम की चीज है, जब जब बदलाव आया है अपने संग खुशहाली लाया है। इंसान की सोच में अगर बदलाव आ जाए तो सब कुछ मुमकिन है, सब कुछ संभव है। अब ये बदलाव फिर आ रहा है और इस बार ये देश के हर हिस्से की सूरत को बदल के रहेगा। हर सूरत की मुस्कान में वो आपको दिखाई देगा, क्योंकि जब जब बदलाव आया है वो अपने साथ खुशहाली लाया है। तो चलिए एक नई शुरुआत करते हैं, कुछ बदलाव करते हैं। दूरदर्शन किसान, एक नया चैनल जहां बातें होंगी बदलाव की और आपके कल की बेहतर शुरुआत की। छेड़ो बातें बदलाव की। ಇತ್ತೀಚಿನ ದಿನಗಳಲ್ಲಿ ಹೈನುಗಾರಿಕೆಯಲ್ಲಿ ಎಮ್ಮೆ ಸಾಕಣೆ ಸಾಕಷ್ಟು ಪ್ರಾಮುಖ್ಯತೆ ಪಡೆಯುತ್ತಿರುವ ಅಂಶವನ್ನು ರೈತ ಬಾಂಧವರು ಗಮನಿಸಲೇಬೇಕಾಗಿದೆ. ಆಕಳು, ಆಡು, ಕುರಿ ಮುಂತಾದ ಹೈನುಗಾರಿಕೆ ಜಾನುವಾರುಗಳಿಗೆ ಹೋಲಿಸಿದಾಗ ಎಮ್ಮೆ ಅಧಿಕ ಹಾಲು ಇಳುವರಿ ಕೊಡುವ ಪ್ರಾಣಿ. ಒಂದು ಮುರ್ರಾ ಜಾತಿಯ ಎಮ್ಮೆ ವಾರ್ಷಿಕ 300 ಹಾಲು ನೀಡುವ ದಿನಗಳಲ್ಲಿ ಸರಾಸರಿ 2000 ಲೀಟರ್ಗೂ ಹೆಚ್ಚು ಹಾಲನ್ನು ನೀಡುತ್ತದೆ. ಎಮ್ಮೆಯ ಹಾಲು ಕಡಿಮೆ ಪ್ರಮಾಣದಲ್ಲಿ ಕೊಲೆಸ್ಟ್ರಾಲ್ ಹಾಗೂ 7% to 7.5% ಪ್ರಮಾಣದಲ್ಲಿ ಕೊಬ್ಬಿನಾಂಶವನ್ನು ಹಾಗೂ ಹೆಚ್ಚಿನ ಪ್ರಮಾಣದಲ್ಲಿ ಕ್ಯಾಲರಿಗಳನ್ನು ಹೊಂದಿದ್ದು, ಆಕಳ ಹಾಲಿನಲ್ಲಿರುವ ಕೊಬ್ಬಿನಾಂಶಕ್ಕೆ ಹೋಲಿಸಿದರೆ ಎಮ್ಮೆ ಹಾಲಿನಲ್ಲಿರುವ ಕೊಬ್ಬಿನಾಂಶ 2 times ಹೆಚ್ಚು ಹಾಗೂ ಎಮ್ಮೆಯ ಹಾಲು ಹೆಚ್ಚು ದಿನಗಳವರೆಗೆ ಶೇಖರಿಸಿ ಇಡಬಹುದಾಗಿದೆ. ಹಾಗಾಗಿ ಆಕಳ ಹಾಲಿಗೆ ಹೋಲಿಸಿದರೆ ಎಮ್ಮೆಯ ಹಾಲು ಮಾರುಕಟ್ಟೆಯಲ್ಲಿ ಅಧಿಕ ದರವನ್ನು ಪಡೆಯುತ್ತದೆ. ಇತ್ತೀಚಿನ ಜಾನುವಾರು ಗಣತಿಯ ಪ್ರಕಾರ ನಮ್ಮ ರಾಜ್ಯದಲ್ಲಿ ಸುಮಾರು 44 lakh ಹೆಚ್ಚು ಎಮ್ಮೆಗಳಿದ್ದು, ಇದರಲ್ಲಿ ಸುಮಾರು 9 lakh ಹೆಚ್ಚು ಎಮ್ಮೆಗಳು ಬೆಳಗಾವಿ ಜಿಲ್ಲೆಯಲ್ಲಿ ಕಂಡುಬರುವವು. ಬೆಳಗಾವಿ ಸುತ್ತಮುತ್ತಲಿನ ಜಿಲ್ಲೆಗಳಾದ ಬಿಜಾಪುರ, ಧಾರವಾಡ, ಬಾಗಲಕೋಟೆ, ರಾಯಚೂರು, ಗದಗ, ಗುಲ್ಬರ್ಗಾ ಜಿಲ್ಲೆಗಳಲ್ಲಿ ಲಭ್ಯ ಇರುವ ಒಟ್ಟು ಎಮ್ಮೆಗಳ ಸಂಖ್ಯೆ ಬೆಳಗಾವಿ ಜಿಲ್ಲೆಯಲ್ಲಿ ಲಭ್ಯ ಇರುವ ಒಟ್ಟು ಎಮ್ಮೆಗಳ ಸಂಖ್ಯೆಗಿಂತಲೂ ಕಡಿಮೆ. ಅಧಿಕ ಪ್ರಮಾಣದಲ್ಲಿ ಕೊಬ್ಬಿನಾಂಶ ಹೊಂದಿರುವ ಎಮ್ಮೆಯ ಹಾಲಿನಿಂದ ಉತ್ಕೃಷ್ಟವಾದ ಹಾಲಿನ ಪದಾರ್ಥಗಳಾದ ಖೋವಾ, ಬೆಣ್ಣೆ, ತುಪ್ಪ, ಗಿಣ್ಣ, ಪನ್ನೀರ, ಕುಲ್ಫಿ ಮುಂತಾದವುಗಳನ್ನು ತಯಾರಿಸಬಹುದಾಗಿದೆ. ಎಮ್ಮೆಗಳು ಕಡಿಮೆ ಗುಣಮಟ್ಟದ ಆಹಾರವಾದ ಜೋಳ, ಗೋಧಿ, ಭತ್ತ, ಕಬ್ಬು ಮುಂತಾದ ಬೆಳೆಗಳ ಮೇವನ್ನು, ಭತ್ತದ ಹೊಟ್ಟು, ಶೇಂಗಾ ಹೊಟ್ಟು, ಶೇಂಗಾ, ಎಳ್ಳು, ಗುರೆಳ್ಳು, ಕುಸುಬೆ ಮುಂತಾದವುಗಳಿಂದ ಎಣ್ಣೆಯನ್ನು ತೆಗೆದ ನಂತರ ಉಳಿಯುವ ಹಿಂಡಿ ಮುಂತಾದವುಗಳನ್ನು ಸೇವಿಸಿ ಅಧಿಕ ಪ್ರಮಾಣದಲ್ಲಿ ಉತ್ತಮ ಗುಣಮಟ್ಟದ ಹಾಲನ್ನು ಉತ್ಪಾದಿಸುವ ಸಾಮರ್ಥ್ಯ ಹೊಂದಿದ್ದು, ಕಡಿಮೆ ಖರ್ಚಿನಲ್ಲಿ ಬಡವರು ಸಹ ಎಮ್ಮೆ ಸಾಕಾಣಿಕೆಯನ್ನು ನಿರ್ವಹಿಸಬಹುದಾಗಿದೆ. किसान भाइयों गांट बांध लो, बात बहुत है काम की, समृद्धि के पैगाम की। मिट्टी की तुम जांच कराओ, मुफ्त सॉइल हेल्थ कार्ड ले जाओ, कभी मुनासिब बीज लगाओ, सही किस्म की खाद ले आओ, जितनी जरूरी उतनी डालो, सही मात्रा खुद पहचानो। किसान भाइयों आज ही मिट्टी की जांच कराएं, राज्य सरकार के कृषि अधिकारी से संपर्क करें और मुफ्त में सॉइल हेल्थ कार्ड पाएं। कृषि और किसान कल्याण मंत्रालय द्वारा किसान हित में जारी। ಹಂದಿ ಬಹುಬೇಗನೆ ಬೆಳವಣಿಗೆಯನ್ನು ಹೊಂದುವಂತಹ ಪ್ರಾಣಿ. ಈ ಪ್ರಾಣಿ ಸಾಕಾಣಿಕೆಯ ಸಂದರ್ಭದಲ್ಲಿ ಇವುಗಳ ಆಹಾರದಲ್ಲಿ ಸಮತೋಲಿತ ಆಹಾರ ನೀಡಿದ್ದೇ ಆದಲ್ಲಿ ಹಂದಿಗಳಲ್ಲಿ ಉತ್ತಮ ಆರೋಗ್ಯವನ್ನು ಕಾಪಾಡಿಕೊಳ್ಳಬಹುದು. ಬನ್ನಿ ಈಗ ಹಂದಿ ಸಾಕಾಣಿಕೆಯಲ್ಲಿ ಸಮತೋಲನ ಆಹಾರ ನಿರ್ವಹಣೆಯ ಕುರಿತು ಮಾಹಿತಿಯನ್ನು ನೋಡೋಣ. ಹಂದಿ ಶೀಘ್ರವಾಗಿ ಬೆಳೆಯುವ ಒಂದು ಸಸ್ತನಿ ಪ್ರಾಣಿ. ಎಲ್ಲ ಬಗೆಯ ವಾತಾವರಣಕ್ಕೂ ಹೊಂದಿಕೊಳ್ಳುವ ಗುಣವನ್ನು ಹಂದಿಯು ಹೊಂದಿದ್ದು, ಸಸ್ಯಾಹಾರ ಮತ್ತು ಮಾಂಸಾಹಾರಗಳೆರಡನ್ನೂ ಸೇವಿಸುತ್ತದೆ.
ಈ ಪ್ರಾಣಿಯು ವಿವಿಧ ಬಗೆಯ ಸಾಕಣೆ ಕ್ರಮಗಳಿಗೆ ಹೊಂದಿಕೊಂಡು ಹಾಗೂ ಅನೇಕ ಬಗೆಯ ಆಹಾರಗಳನ್ನು ತಿಂದು ಶೀಘ್ರವಾಗಿ ಬೆಳೆಯುತ್ತದೆ. ಹಂದಿಯ ಸಾಕಣೆ ಹಾಗೂ ಬಳಕೆ ಹೆಚ್ಚುತ್ತಿರುವುದರಿಂದ ಹಂದಿ ಸಾಕಣೆ ಇತ್ತೀಚೆಗೆ ಒಂದು ಉದ್ಯಮವಾಗಿ ಬೆಳೆಯುತ್ತಿದೆ. ಹಂದಿ ಸಾಕಾಣಿಕೆ ನಮ್ಮ ಗ್ರಾಮಾಂತರ ಪ್ರದೇಶಗಳಲ್ಲಿ ವಾಸಿಸುವ ಜನರಿಗೆ ಒಂದು ಉಪಕಸಬಾಗಿದೆ. ಹಂದಿ ಸಾಕಾಣಿಕೆಯನ್ನು ನಾನು ತೀಕ್ಷ್ಣವಾಗಿ ಹೇಳೋದಾದರೆ ಇದು ಕಡಿಮೆ ಅವಧಿಯಲ್ಲಿ ಹೆಚ್ಚು ವೆಚ್ಚವಿಲ್ಲದೆ ಅತಿ ಸುಲಭವಾಗಿ ಲಾಭಗಳಿಸುವ ಉದ್ಯಮ ಅಂತ ಹೇಳಬಹುದು. ಹಂದಿಗಳಿಗೂ ಸಹ ಇತರೆ ಸಾಕು ಪ್ರಾಣಿಗಳಿಗೆ ಬೇಕಾಗುವಂತೆಯೇ ಗೂಡು ಅಥವಾ ವಾಸದ ಮನೆ ಅವಶ್ಯಕವಾಗಿದ್ದು ಗಾಳಿ ಬೆಳಕು ಯಥೇಚ್ಛವಾಗಿರುವಂತೆ ಮನೆಗಳನ್ನು ನಿರ್ಮಾಣ ಮಾಡಬೇಕು. ಮೊದಲನೇದಾಗಿ ವೈಜ್ಞಾನಿಕ ರೀತಿಯಲ್ಲಿ ನಾವು ಹಂದಿ ಸಾಕಾಣಿಕೆ ಮಾಡಬೇಕು ಅಂದ ತಕ್ಷಣ ಮೊದಲನೇದಾಗಿ ಸ್ಥಳದ ಆಯ್ಕೆ ಮಾಡಬೇಕಾಗುತ್ತೆ. ಈಗಿನ ಕಾಲದ ಬರಕಾಲದಲ್ಲಿ ಕೆರೆ ಬಾವಿಗಳು ಬತ್ತಿ ಹೋಗಿರೋದ್ರಿಂದ ಒಂದು ಬೋರ್ವೆಲ್ ಅವಶ್ಯಕವಾಗಿರುತ್ತದೆ. ಬೋರ್ವೆಲ್ ಹಾಕಿಸಿದ ನಂತರ ಕಟ್ಟಡ ನಿರ್ಮಾಣಕ್ಕೆ ಬರೋಣ. ಪ್ರತಿ 72 ಸೆಂಟಿಮೀಟರ್ಗೊಮ್ಮೆ ಇಳಿಜಾರನ್ನು ಮಾಡಿಸಿ ಚರಂಡಿ ವ್ಯವಸ್ಥೆಯನ್ನು ಸಹ ಮಾಡಬೇಕಾಗುತ್ತದೆ. ಮತ್ತು ಗೋಡೆಗಳ ನಿರ್ಮಾಣಕ್ಕೆ ಬಂದಾಗ ಗೋಡೆಗಳು ನೆಲದಿಂದ 4-5 ಅಡಿ ಎತ್ತರವಾಗಿರಬೇಕು ಮತ್ತು ಇದನ್ನು ಇಟ್ಟಿಗೆ ಮತ್ತು ಸಿಮೆಂಟ್ಗಳಿಂದ ಭದ್ರವಾಗಿ ಕಟ್ಟಬೇಕು ಮತ್ತು ಇವು ನಯವಾಗಿರಬೇಕು. ಉಳಿದ ಗೋಡೆಗಳನ್ನು ನಾವು ಜಾಲಂಧರದಿಂದ ಮುಚ್ಚಿ ಭದ್ರಪಡಿಸಬಹುದು. ಹಂದಿಗಳನ್ನು ಕೂಡುವ ಕೋಣೆಗಳ ನಡುವಣ ಎತ್ತರ ಸಹ ಗೋಡೆಗಳ ಎತ್ತರ ಸಹ 4 ಅಡಿಗಳಿದ್ದರೆ ಸಾಕು. ಇದಕ್ಕೆ ಜಾಲಂಧರಗಳ ಅವಶ್ಯಕತೆ ಏನು ಬೇಕಾಗಿರುವುದಿಲ್ಲ. ಮತ್ತು ಮೇಲ್ಛಾವಣಿಗೆ ಬಂದಾಗ ಕಡಿಮೆ ಖರ್ಚು ಎಂದರೆ ಆಸ್ಬೆಸ್ಟೋಸ್ ಶೀಟ್ಗಳನ್ನು ಹಾಕಿ ನಾವು ಮುಚ್ಚಬಹುದು. 2.5-3 ಅಡಿ ಅಗಲದ ಬಾಗಿಲನ್ನು ಇಡಬೇಕಾಗುತ್ತೆ. ಪ್ರತಿ ಕೋಣೆಗಳಲ್ಲೂ ನಾವು ಆ ಹಂದಿಗಳಿಗೆ ಆಹಾರವನ್ನು ನೀಡಲು ದೋಣಿಗಳನ್ನು ತಯಾರಿಸಬೇಕಾಗುತ್ತದೆ. ಏಕೆಂದರೆ ಆಹಾರ ನೀಡಿದಾಗ ಈ ಪೈಪೋಟಿ ಮಾಡುವ ಸಾಧ್ಯತೆಗಳನ್ನು ನಾವು ಸಹ ತಪ್ಪಿಸಬಹುದು. ಈ ಆಹಾರ ದೋಣಿಯಲ್ಲೇ ನಾವು ಬೇಕಿದ್ದರೆ ನೀರನ್ನು ಸಹ ನೀಡಬಹುದು ಅಥವಾ ಇದಕ್ಕೆ ನೀರಿಗಾಗಿ ಸಪ್ರೇಟ್ ದೋಣಿಯನ್ನು ಸಹ ನಾವು ತಯಾರಿಸಬಹುದು. ಈ ದೋಣಿಗಳು ಭದ್ರವಾಗಿದ್ದು ಅಲುಗಾಡದಂತಿರಬೇಕು. ಏಕೆಂದರೆ ನಮ್ಮ ಹಂದಿ ಸಾಕಾಣಿಕೆಯಲ್ಲಿ 70%-80% ಖರ್ಚು ಆಹಾರದ್ದೇ ಆಗಿರೋದ್ರಿಂದ ಈ ಆಹಾರವನ್ನು ನಷ್ಟವಾಗದಂತೆ ನಾವು ಎಚ್ಚರಿಕೆ ವಹಿಸಬೇಕಾಗುತ್ತದೆ. ಹಂದಿಗಳ ಮನೆ ನಿರ್ಮಾಣ ಮಾಡುವಾಗ ಪ್ರತಿಯೊಂದು ಗೂಡಿನಲ್ಲಿ ಆಹಾರ ತೊಟ್ಟಿ ಮತ್ತು ನೀರಿನ ತೊಟ್ಟಿಯನ್ನು ನಿರ್ಮಿಸಬೇಕು. ಹಂದಿಗಳಿಗೆ 24 ಗಂಟೆಗಳ ಕಾಲವು ನೀರಿನ ವ್ಯವಸ್ಥೆ ಮಾಡಬೇಕು ಮತ್ತು ಆಹಾರವನ್ನು ದಿನಕ್ಕೆ 2 ಬಾರಿ ಕೊಡಬೇಕು. ಹಂದಿ ಸಾಕಾಣಿಕೆ ತನ್ನದೇ ಆದ ವಿಭಿನ್ನತೆಗಳನ್ನು ಹೊಂದಿದೆ. ಹಂದಿಗಳು ಇತರೆ ಸಾಕು ಪ್ರಾಣಿಗಳಿಗಿಂತ ಅತ್ಯುತ್ತಮ ಆಹಾರ ಪರಿವರ್ತನಾ ಸಾಮರ್ಥ್ಯವುಳ್ಳ ಪ್ರಾಣಿಗಳು. ಅಂದರೆ ಕಡಿಮೆ ಆಹಾರ ಸೇವಿಸಿ ಹೆಚ್ಚು ಮಾಂಸವನ್ನು ತಯಾರಿಸುತ್ತವೆ. ಹಂದಿಗಳು ಸೇವಿಸಿದ ಆಹಾರದ ಪ್ರಮಾಣವನ್ನು ಅವುಗಳು ಗಳಿಸಿದ ತೂಕದಿಂದ ನಾವು ಭಾಗಿಸಿದಾಗ ಆಹಾರ ಪರಿವರ್ತನಾ ಸಾಮರ್ಥ್ಯದ ಅನುಪಾತವನ್ನು ಪಡೆಯಬಹುದು. ಈ ಅನುಪಾತ ಹಲವಾರು ಅಂಶಗಳನ್ನು ಅವಲಂಬಿಸಿದೆ. ಅವುಗಳೆಂದರೆ ಮೊದಲನೆಯದಾಗಿ ಹಂದಿಯ ವಯಸ್ಸು. ಹಂದಿಗಳು ವಯಸ್ಸಾದಂತೆ ಆಹಾರ ಪರಿವರ್ತನಾ ಸಾಮರ್ಥ್ಯದ ಅನುಪಾತ ಸಹ ಹೆಚ್ಚಾಗುತ್ತಾ ಹೋಗುತ್ತದೆ. ಅಂದರೆ 1 ಮಾಂಸ ಕೆಜಿ ಉತ್ಪಾದನೆಗೆ ಹೆಚ್ಚು ಹೆಚ್ಚು ಆಹಾರವನ್ನು ಸೇವಿಸುತ್ತವೆ. ಹಂದಿಗಳಿಗೆ ನೀಡುವ ಸಮತೋಲನ ಆಹಾರವನ್ನು ನಾವು 6 ವಿಧಗಳಾಗಿ ವಿಂಗಡಣೆ ಮಾಡಬಹುದು. ಕೈ ತಿಂಡಿ ಆಹಾರ ಪಡಿತರ ನೋಡೋದಾದರೆ ಇವುಗಳನ್ನು ನಾವು ಹಂದಿ ಮರಿಗಳಿಗೆ 2 ವಾರದ ನಂತರ ಕೊಡಲಾಗುತ್ತದೆ. ಇದರಲ್ಲಿ ಸಸಾರಜನಕದ ಅಂಶ 20% ಇರುತ್ತದೆ ಹಾಗೂ ಖನಿಜಾಂಶಗಳು ಜೀವಸತ್ವಗಳು ಹೆಚ್ಚಿನ ಸಂಖ್ಯೆಯಲ್ಲಿರುತ್ತವೆ. ಎರಡನೇ ಆಹಾರ ಎಂದರೆ ಆರಂಭಿಕ ಆಹಾರ. ಇದನ್ನು ನಾವು ಹಂದಿ ಮರಿಗಳು 14 ಕೆಜಿ ಬಂದ ನಂತರ ಅಂದರೆ 23 ಕೆಜಿ ತೂಕುವವರೆಗೆ ಈ ಆಹಾರವನ್ನು ನೀಡುತ್ತೇವೆ. ಇದರಲ್ಲಿ ಸಸಾರಜನಕದ ಆಹಾರ ಅಂಶ 18% ಮೂರನೆಯ ತಿಂಡಿ ಬೆಳವಣಿಗೆ ಆಹಾರ ಅಥವಾ ಗ್ರೋಯರ್ ರೇಷನ್ ಅಂತ ಹೇಳ್ತೀವಿ. ಇದರಲ್ಲಿ ಸಸಾರಜನಕದ ಅಂಶ 16% ಖನಿಜಾಂಶಗಳು ಮತ್ತು ಜೀವಸತ್ವಗಳು ಸಾಕಷ್ಟು ಪ್ರಮಾಣದಲ್ಲಿರುತ್ತವೆ. ಮತ್ತು ಮುಕ್ತಾಯ ಆಹಾರಕ್ಕೆ ಬಂದಾಗ ಇದರಲ್ಲಿ ಸಸಾರಜನಕದ ಅಂಶ 14% ಇರುತ್ತದೆ. ಖನಿಜಾಂಶಗಳು ಮತ್ತು ಜೀವಸತ್ವಗಳನ್ನು ಇದರಲ್ಲಿ ಹೆಚ್ಚಾಗಿರುತ್ತವೆ. ಈ ಆಹಾರವನ್ನು ನಾವು ಕೊಬ್ಬೀಕರಿಸುವಿಕೆ ಆಹಾರ ಅಂತಲೂ ಸಹ ಹೇಳುತ್ತೇವೆ. ಮತ್ತು ಗಂಡು ಹಂದಿಗಳಿಗೆ ನಾವು ಪ್ರತ್ಯೇಕವಾಗಿ ಆಹಾರವನ್ನು ನೀಡಬೇಕಾಗುತ್ತದೆ. ಆ ಆಹಾರವನ್ನು ಗಂಡುಗಳಿಗೆ ನೀಡುವ ಆಹಾರ ಪಡಿತರ ಎಂದು ಕರೆಯುತ್ತೇವೆ. ಇದರಲ್ಲಿ ಸಸಾರಜನಕದ ಅಂಶ ಪ್ರೌಢ ಗಂಡು ಹಂದಿಗಳಿಗಾದರೆ 16% ಇತರ ಗಂಡು ಹಂದಿಗಳಿಗೆ 14% ಇರುತ್ತದೆ. ಇನ್ನು ಗರ್ಭಿಣಿ ಹಂದಿಗಳ ಆಹಾರಕ್ಕೆ ಬರುವುದಾದರೆ ಮೊದಲನೇ ಬಾರಿಗೆ ಪ್ರೌಢ ಹೆಣ್ಣು ಹಂದಿ ಗರ್ಭ ಧರಿಸಿದ್ದರೆ ಅದಕ್ಕೆ ನಾವು 16% ಸಸಾರಜನಕವನ್ನು ಕೊಡಬೇಕಾಗುತ್ತದೆ. ಈಗಾಗಲೇ ಮರಿ ಹಾಕಿ ಮತ್ತೆ ಗರ್ಭ ಧರಿಸಿರುವ ಹಂದಿಗಳಿಗೆ 14% ಸಸಾರಜನಕವನ್ನು ನಾವು ನೀಡಬೇಕಾಗುತ್ತದೆ. ಹಂದಿ ಮರಿಗಳನ್ನು ಬೆಳವಣಿಗೆಯ ಆಧಾರದ ಮೇಲೆ 3 ವಿಧಗಳಾಗಿ ವಿಂಗಡಣೆ ಮಾಡಬಹುದು. ಅವುಗಳೆಂದರೆ ಸ್ಟಾರ್ಟರ್, ಗ್ರೋಯರ್ ಮತ್ತು ಫಿನಿಷರ್ಗಳೆಂದು.
ಹಂದಿ ಒಂದು ಅತ್ಯುತ್ತಮ ಲಾಭದಾಯಕ ಉದ್ಯಮ ಅಂತ ಹೇಳ್ಬೋದು. ಏಕೆಂದರೆ ಇದರ ಆಹಾರ ವೆಚ್ಚವನ್ನು ನಾವು ನಮ್ಮ ಮನೆಯಲ್ಲಿ ಉಳಿದ ತಂಗಳು ಅಥವಾ ಮುಸುರಿಗಳನ್ನು ಕೊಟ್ಟು ಕಡಿಮೆ ಮಾಡೋದ್ರಿಂದ ಇದರ ಆಹಾರದ ವೆಚ್ಚವನ್ನು ನಾವು ಕಡಿಮೆ ಮಾಡ್ತೀವಿ. ಅಷ್ಟೇ ಅಲ್ಲದೆ ಇದು ಬೇಗ ಬೆಳವಣಿಗೆ ಹೊಂದಿ ಮಾರುಕಟ್ಟೆಗೆ ಬೇಗ ಸಿದ್ಧವಾಗುತ್ತೆ. 6 ತಿಂಗಳಲ್ಲೇ ನಾವು ಈ ಹಂದಿಗಳನ್ನು ಮಾರೋದ್ರಿಂದ ರೈತ ಬಾಂಧವರು ತಾವು ಬೇಗ ಲಾಭವನ್ನು ಪಡ್ಕೋಬೋದು. ನೋಡಿ ರೈತ ಬಾಂಧವರೇ, ಈ ರೀತಿಯಾಗಿ ತಾವುಗಳು ವೈಜ್ಞಾನಿಕ ರೀತಿಯಲ್ಲಿ ಹಂದಿ ಸಾಕಾಣಿಕೆ ಮಾಡಿ ಸಮತೋಲನ ಆಹಾರವನ್ನು ನೀಡಿ ಹಂದಿಗಳನ್ನು ಪೋಷಿಸಿದಾಗ ತಾವು ಹೆಚ್ಚು ಹೆಚ್ಚು ಲಾಭವನ್ನು ಗಳಿಸಬಹುದು. ಹೀಗೆ ಹಂದಿ ಸಾಕಾಣಿಕೆಯಲ್ಲಿ ಸಮತೋಲಿತ ಆಹಾರದ ಜೊತೆ ಆಧುನಿಕ ಸಾಕಾಣಿಕೆ ಕ್ರಮ, ಆಹಾರ ಪದ್ಧತಿ, ರೋಗ ರುಜಿನಗಳನ್ನು ತಡೆಗಟ್ಟಲು ಕ್ರಮ ಮತ್ತು ಕೃಷಿ ಮಾರುಕಟ್ಟೆಯ ಸೌಲಭ್ಯಗಳನ್ನು ಉಪಯೋಗಿಸಿಕೊಂಡು ಹಂದಿ ಸಾಕಾಣಿ ಮಾಡಿದರೆ ಹೆಚ್ಚಿನ ಲಾಭ ಸಂಪಾದಿಸಬಹುದಾಗಿದೆ. ರೈತ ಬಾಂಧವರೇ, ನಮ್ಮ ಕೃಷಿ ದರ್ಶನ ಕಾರ್ಯಕ್ರಮಗಳನ್ನು ತಾವು ಯೂಟ್ಯೂಬ್ನಲ್ಲೂ ವೀಕ್ಷಿಸಬಹುದು. ಯೂಟ್ಯೂಬ್ನಲ್ಲಿ ನ್ಯಾರೋಕ್ಯಾಸ್ಟ್ ಬೆಂಗಳೂರು ಚಾನಲ್ಗೆ ಹೋದರೆ ನೀವು ಇಷ್ಟಪಟ್ಟ ಕೃಷಿ ದರ್ಶನ ಕಾರ್ಯಕ್ರಮಗಳನ್ನು ನೋಡಿ ಲೈಕ್ ಮಾಡಿ. ಹಾಗೂ ಫೇಸ್ಬುಕ್ನ ಕೃಷಿ ದರ್ಶನ ಬೆಂಗಳೂರು ಪೇಜನ್ನು ಲೈಕ್ ಮಾಡಿದರೆ ನಾವು ಅಪ್ಲೋಡ್ ಮಾಡುವ ಕೃಷಿ ದರ್ಶನ ಕಾರ್ಯಕ್ರಮಗಳನ್ನು ಹಾಗೂ ಮುಂಬರುವ ದಿನಗಳಲ್ಲಿ ಪ್ರಸಾರವಾಗುವ ಕೃಷಿ ದರ್ಶನ ಕಾರ್ಯಕ್ರಮಗಳ ವಿವರಗಳನ್ನು ಪಡೆದುಕೊಳ್ಳಬಹುದು. ರೈತ ಬಾಂಧವರೇ, ಇಂದಿನ ಕೃಷಿ ದರ್ಶನ ನಿಮಗೆ ಉಪಯುಕ್ತವಾಗಿದೆ ಅನ್ಕೊಂಡಿದ್ದೀವಿ. ಮತ್ತೆ ಭೇಟಿಯಾಗ್ತೀವಿ ಮುಂದಿನ ಕೃಷಿ ದರ್ಶನದಲ್ಲಿ. ನಮಸ್ಕಾರ. ಹೊಸ ತಂತ್ರಜ್ಞಾನ ಎಲ್ಲರಿಗೂ ಸೇರುತ್ತೆ. ನಾನು ಸಹ ನನ್ನ ಹೊಲದ ತಯಾರಿ, ಬಿತ್ತೋಕೆ, ಉಳುಮೆಗೆ, ಒಕ್ಕುವುದು ಇತ್ಯಾದಿಗಳಿಗೆ ಚಿಕ್ಕ ಮಷಿನ್ಗಳನ್ನ ಅಗತ್ಯಕ್ಕನುಸಾರ ಖರೀದಿಸಿದೆ. ನಾನು ನನ್ನ ಹೊಲದಲ್ಲಿ ಮಷಿನ್ ಅನ್ನು ಬಳಸಿದೆ, ಆಗ ಕೆಲಸ ಬೇಗ ಮತ್ತು ಸುಲಭವಾಯಿತು. ಕೃಷಿಗಾಗಿ ಮಷಿನ್ ಬಳಸಿದ ನಂತರ ಸಿಕ್ತು ಸಮೃದ್ಧದ ಇಳುವರಿ ಮತ್ತು ಹೆಚ್ಚಿನ ಲಾಭ. ಚಿಕ್ಕ ಮಷಿನ್ಗಳಂತೂ ನಮ್ದೇ ಇವೆ, ಆದ್ರೆ ದೊಡ್ಡ ಮಷಿನ್ಗಳನ್ನು ಸಮೂಹ ಕಟ್ಕೊಂಡು ಖರೀದಿಸಿದ್ವೆ. ರೈತ ಬಂಧು ಭಗಿನಿಯರೇ, ನೀವು ಸಹ ಸುಧಾರಿತ ಮಷಿನು ಹಾಗೂ ಉಪಕರಣಗಳ ಖರೀದಿಯ ಮೇಲೆ ಆರ್ಥಿಕ ಸಹಾಯದ ಲಾಭ ಪಡೆಯಿರಿ. ನಿಮ್ಮ ಆದಾಯ ಬೆಳೆಸಿಕೊಳ್ಳಿ ಹಾಗೂ ತೃಪ್ತಿಯನ್ನು ಪಡೆಯಿರಿ. ಆಯ್ತು. ನಾನಂತೂ ಯೋಚಿಸಿದ್ದೀನಿ, ನಿನ್ನನ್ನ ಕೃಷಿ ಇಂಜಿನಿಯರ್ ಅನ್ನೇ ಮಾಡ್ತೀನಂತೆ. ಬಗೆಯ ಫೇಶಿಯಲ್ಸ್, ಟ್ರೆಂಡಿ ಆಭರಣಗಳು, ಕೂದಲಿನ ಅಂದಕ್ಕೆ ಪ್ರಾಕೃತಿಕ ಪರಿಹಾರಗಳು, ನಿಮ್ಮ ಅಂದಕ್ಕೆ ತಕ್ಕಂತಹ ಉಡುಪುಗಳು, ಹತ್ತು ಹಲವಾರು ಮಾಹಿತಿಗಳಿಗಾಗಿ ವೀಕ್ಷಿಸಿ ಸೌಂದರ್ಯದ ಜೊತೆಗೆ ಅರಿವನ್ನು ಮೂಡಿಸುವಂತಹ ಕಾರ್ಯಕ್ರಮ ಚಲುವಿಗೆ ಚಿತ್ತಾರ. ಭಾನುವಾರದಿಂದ ಬುಧವಾರದವರೆಗೆ ಮಧ್ಯಾಹ್ನ 3 ಗಂಟೆಗೆ, ಗುರುವಾರ ಮತ್ತು ಶುಕ್ರವಾರ ಬೆಳಗ್ಗೆ 11:30 ನಿಮ್ಮ ನೆಚ್ಚಿನ ಚಂದನ ವಾಹಿನಿಯಲ್ಲಿ.